ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಳೆದ ಸಾಕಷ್ಟು ದಿನಗಳಿಂದ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ. ಸಿಕ್ಕಾಪಟ್ಟೆ ಸ್ಪೀಡು, ಟೋಲು, ಎಲ್ಲ ಕಾರಣಗಳಿಗೆ, ಎಲ್ಲ ನೆಗೆಟಿವ್ ಕಾರಣಗಳಿಗೆ ಸುದ್ದಿ ಆಗ್ತಾ ಇತ್ತು. ಈಗ ಮತ್ತೊಂದು ಸುದ್ದಿ ಏನಪ್ಪ ಅಂದರೆ, ಏನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೆಚ್ಚಾಗ್ತಿರುವ ಅಪಘಾತ ಹಿನ್ನೆಲೆಯಲ್ಲಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ಸ್ಪೀಡ್ ರೆಡಾರ್ ಗನ್ನನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ರಾಜ್ಯ ಸಂಚಾರ ವಿಭಾಗದ ಆಯುಕ್ತ ಅಲೋಕ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಎಕ್ಸ್ಪ್ರೆಸ್ ವೇನಲ್ಲಿ ಸಂಭವನೀಯ ಅಪಘಾತಗಳನ್ನು ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಹೆದ್ದಾರಿಯಲ್ಲಿ ಪ್ರತಿ ಗಂಟೆಗೆ ಕನಿಷ್ಠ 80-100 ಗರಿಷ್ಠ ಕಿಲೋಮೀಟರ್ ವೇಗದಲ್ಲಿ ಮಿತಿಯನ್ನು ನಿಗದಿ ಮಾಡಲಾಗಿದೆ. ಈ ಬಗ್ಗೆ ಸಾಕಷ್ಟು ಬೋರ್ಡ್ಗಳನ್ನು ಕೂಡ ಹೆದ್ದಾರಿಯಲ್ಲಿ ಹಾಕಲಾಗಿದೆ. 120 ಕಿಲೋಮೀಟರ್ ವೇಗದಲ್ಲಿ ವಾಹನಗಳು ಚಲಿಸೋದ್ರಿಂದ ಅಪಘಾತಗಳು ನಡೀತಾ ಇದ್ದಾವೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇದನ್ನು ತಡೆಯೋದಕ್ಕೆ ಮ್ಯಾಕ್ಸಿಮಮ್ 100 ಕಿಲೋಮೀಟರ್ ವೇಗವನ್ನು ಮಿತಿ ಮಾಡಲಾಗಿದೆ. ಶಿಸ್ತಾಗಿ ಪಾಲಿಸಬೇಕು. ಹೆದ್ದಾರಿಯಲ್ಲಿ ಸ್ಪೀಡ್ ರಡನ್ ಗನ್ ಮತ್ತು ವಾಹನದ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. 100 ಕಿಲೋಮೀಟರ್ಗಿಂತ ಅಧಿಕ ವೇಗದಲ್ಲಿ ಸಂಚರಿಸುವ ವಾಹನಗಳ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ದಾಖಲಾಗಿದ್ದ ನಂತರ ನೆಕ್ಸ್ಟ್ ಟೋಲ್ಗೆ ಹೋದರೆ ನೀವು ಅಲ್ಲಿ ಫೈನ್ ಕಟ್ಟಬೇಕಾಗುತ್ತೆ. ನಿನ್ನೆ ರಾಮನಗರ ಪೊಲೀಸ್ 44 ಪ್ರಕರಣ ದಾಖಲು ಮಾಡಿದ್ದಾರಂತೆ. ಸೊ ಸ್ಪೀಡ್ ಲಿಮಿಟ್ ಜಾಸ್ತಿ ಆದರೆ 1,000 ರೂಪಾಯಿ ದಂಡ ಕಟ್ಟಬೇಕು. ನೀವು ಎಚ್ಚರಿಕೆಯಿಂದ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಬೆಂಗಳೂರು ಮೈಸೂರೊಳಗೆ ಜೋರಾಗಿ ಹೋದರೆ, 100 ಸ್ಪೀಡಿಗಿಂತ ಜಾಸ್ತಿ ಹೋದರೆ 1,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ನೀವೇನು ರೆಡಾರ್ ಗನ್ ಇದೆ ಅಂದರೆ ರೋಡ್ ಪಕ್ಕದಲ್ಲಿ ಇರ್ತಾರಲ್ಲ ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಅದೇನಾದರೂ ನಿಮಗೆ ನಿಮ್ಮ ವಾಹನ 100 ಕಿಲೋಮೀಟರ್ ಜಾಸ್ತಿ ಹೋದರೆ ಮುಂದಿನ ಸ್ಟಾಪಲ್ಲಿ ಮುಂದೆ 1-2-3 ಕಿಲೋಮೀಟರ್ ಮುಂದಕ್ಕೆ ಹೋದರೆ ನಿಮ್ಗೆ ಮತ್ತೆ ತಡೀತಾರೆ. ಅಲ್ಲಿ ನೀವು 1,000 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಸೊ ಬಿ ಕೇರ್ಫುಲ್ ಆಗಿರಿ. ಈ ನಡುವೆ ಎಕ್ಸ್ಪ್ರೆಸ್ ವೇನಲ್ಲಿ ವೇಗದ ಮಿತಿ ಹಾಕಿರೋದಕ್ಕೆ ಸಂಚಾರಿ ಪೊಲೀಸರ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೋಡ್ ಮಾಡಿದಾಗ 2 ಅವರಲ್ಲಿ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು, ಬೇಗ ಸ್ಪೀಡಾಗಿ ಹೋಗ್ಬೋದು, ಅದಕ್ಕೆ ಈ ರೋಡ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಹೇಳಿದರು. ಈಗ ಸ್ಪೀಡ್ ಲಿಮಿಟ್ ಹಾಕಿದ್ದಾರೆ. ಯಾಕೆ ಬೇಕಿತ್ತು ಈ ರೋಡು? ಸ್ಪೀಡಾಗಿ ಹೋಗಂಗಿಲ್ಲ, ಟೋಲ್ ಬೇರೆ ಕಟ್ಟಬೇಕು, 350 ರೂಪಾಯಿ. ಯಾವ ಗ್ರಾಚಾರ ಸಮಯ ಮೊದಲೇ ಚೆನ್ನಾಗಿತ್ತಲ್ಲ ಅಂತ ಜನ ಈಗ ಮಾತನಾಡ್ತಾ ಇದ್ದಾರೆ. ರೋಡ್ ಮಾಡಿದ್ದು ಬೇಗ ಹೋಗೋಕ್ಕೆ, ಅದಕ್ಕೆ ಟೋಲ್ ಕಟ್ಟೋದು. ಈಗ ಬೇಗ ಹೋಗಂಗಿಲ್ಲ, ಬೇಗ ಹೋದ್ರೆ ಫೈನ್ ಕಟ್ತಾರೆ, ಆ ಕಡೆ ಟೋಲ್ ಕಟ್ಟಬೇಕು, ಬೇಗ ಹೋದ್ರೆ ಫೈನ್ ಕಟ್ಟಬೇಕು, ಇದ್ಯಾವ ಕರ್ಮರಿ ಅಂತ ಜನ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬೇಕು ಇದು ಏನೇನು ಇನ್ನೂ ಯಾವ ಟರ್ನ್ ತಗೊಳುತ್ತೋ, ಪೊಲಿಟಿಕಲ್ ಟರ್ನ್ ಅಂದು ತೆಗೆದುಕೊಳ್ಳುತ್ತೆ ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ರೋಡ್ ಮಾತ್ರ ಚೆನ್ನಾಗಿದೆ ಅಂತೀರಾ, ಅದು ಜ್ವರಕ್ಕೆ ಹೋಗಂಗಿಲ್ಲ ಅಂತೀರಾ, ಜ್ವರಕ್ಕೆ ಫೈನು ಅಂತೀರಾ, ಜ್ವರಕ್ಕೆ ಹೋಗಿ ನಿಧಾನಾಗಿ ಹೋಗ್ಬೇಕು, ನಿಧಾನಾಗಿ ಹೋಗಬೇಕಾದ್ರೆ ಮತ್ತೆ ಅಲ್ಲಿ ಟೋಲ್ ಬೇರೆ ಕಟ್ಟಬೇಕು, ಈ ಪುರುಷಾರ್ಥಕ್ಕೆ ಯಾಕೆ ಬೇಕಿತ್ತು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ. ರೋಡ್ ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಮಾಡಿದರೆ ಹಿಂಗೆಲ್ಲ ಏನಕ್ಕೆ ಆಗ್ತಾಯಿತ್ತು ಅನ್ನೋದು ಕೆಲವು ಜನರ ಅಭಿಪ್ರಾಯ. ಒಟ್ಟಿನಲ್ಲಿ ಕೇರ್ಫುಲ್ಲಾಗಿ ಹೋಗಿ ಅಷ್ಟೇ, ಇಲ್ಲಾಂದರೆ ಫೈನು ಕಟ್ಟಬೇಕು, ಟೋಲು ಕಟ್ಟಬೇಕು.